ಮಹಾರಾಣಿ ಕಣ್ಣೀರು ಹಾಕಿದ ಘಟನೆ ಇವತ್ತು ಮೈಸೂರಿನಲ್ಲಿ ನಡೆದಿದೆ. ಮೈಸೂರು ರಾಜಮನೆತನಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ 1976 ಕೂಡ ಒಂದು ತಿಕ್ಕಾಟ ಪ್ರಾರಂಭ ಆಗಿತ್ತು. ಅದು ಆ ವಿವಾದ ಬಗೆಹರಿದೇ ಇಲ್ಲ. ಆ ವಿವಾದ ಬಗೆಹರಿಲಿ, ನಂತರ ಉತ್ತರಾಧಿಕಾರಿಯನ್ನು ನೇಮಿಸ್ತೀವಿ ಅನ್ನುವಂಥದ್ದು. ಅಯ್ಯಂಗಾರ್ ಅವರು ಒಂದು ಮಾತನ್ನು ಹೇಳ್ತಾ ಇದ್ರು, ರಾಜಮನೆತನಕ್ಕೆ ಇನ್ಕಮ್ ಹೇಗೆ, ಈಗ ಈ ರೀತಿಯಾದಂಥ ಕಟ್ಟುಪಾಡನ್ನು ನೀವು ಹಾಕಿದ್ರೆ ಇನ್ಕಮ್ ಹೇಗೆ, ಕೊನೆಯ ಪಕ್ಷ ಬೇರೆ ರಾಜ್ಯಗಳ ಮಾದರಿಯಂತೆ ಬರುವಂಥ ಕೆಲವು ಇನ್ಕಮ್ ಅನ್ನಾದರೂ ಕೊಡಿ, ಇಲ್ಲಾಂದರೆ ಬೇರೆ ಎಲ್ಲವೂ ಸರ್ಕಾರ ತಗೊಳ್ಳಿ, ಎರಡು ಅರಮನೆಯಾದರೂ ರಾಜಮನೆತನಕ್ಕೆ ಬಿಟ್ಕೊಡ್ಲಿ ಅಂತ. ಇಲ್ಲ, ಇಲ್ಲಿ ಮೂಲಭೂತವಾಗಿ ಅರಮನೆಯನ್ನು ಬಿಟ್ಕೊಡೋದಕ್ಕೆ, ಯಾಕೆಂದರೆ ಬರೀ ಬೆಂಗಳೂರು ಮೈಸೂರು ಎರಡೇ ಅರಮನೆ ಕತೆ ಆಗಿದ್ದರೆ ಪರವಾಗಿಲ್ಲ, ನಮ್ಮ ದೇಶದಲ್ಲಿ 500 ಚಿಲ್ಲರೆ ಅರಮನೆಗಳಿದ್ದಾವೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೆ. ಇಲ್ಲಿ ಎರಡು ಅರಮನೆ ಬಿಟ್ಕೊಟ್ರೆ ಇನ್ನು 543 ಅರಮನೆಗಳನ್ನು ಬಿಟ್ಕೊಡಿ ಅಂತ ಅವರು ವಾರಸ್ದಾರ್ ಬರ್ತಾರೆ. ಕೊನೆಗೆ ಇಲ್ಲಿ ಏನಾಗುತ್ತೆ, ಪ್ರಜಾಪ್ರಭುತ್ವ ನಶಿಸಿ ಹೋಗ್ಬಿಡುತ್ತೆ, ಮತ್ತೆ ರಾಜತ್ವ ಬಂದ್ಬಿಡುತ್ತೆ. ರಾಜತ್ವ ಬಂತು ಅಂದ್ರೆ ತಲಕಾಡ್ ಚಿಕ್ಕರಂಗೇಗೌಡ ಮಾತಾಡೋಗಿಲ್ಲ, ಶೆಲ್ವಪ್ಪಳ ಅಯ್ಯಂಗಾರ್ ಮಾತಾಡಬೇಕು ಅನ್ನೋದು ಬಂದ್ಬಿಡುತ್ತೆ. ಇವ ಸಮಸ್ಯೆ. ಈ ಕಾರಣಕ್ಕೋಸ್ಕರ ಈ ಸಮಸ್ಯೆನ ಯಾಕೆ ಬಗೆಹರಿಸಬೇಕು ಅಂದ್ರೆ, ಲಂಡನ್ನಿನ ಮಾದರಿ ನಮ್ಮ ಎದುರುಗಡೆ ಇದೆ. ರಾಜ್ಯ ಸರ್ಕಾರ ಒಂದು ಕಮಿಟಿ ಮಾಡಲಿ, ಒಂದಷ್ಟು ಜನ ಸರ್ಕಾರದ ವತಿಯಿಂದ, ಇನ್ನೊಂದಷ್ಟು ಜನ ಮಹಾರಾಣಿಯವರ ವತಿಯಿಂದ ಒಂದು ತಂಡವನ್ನ. ಹಿಂದೆ ಎಸ್ ಎಂ ಕೃಷ್ಣ ಅವರು ಟಿಪ್ಪು ಸುಲ್ತಾನ್ ವಿಚಾರವಾಗಿ ಕಲ್ಕತ್ತಾಗೆ ಒಂದು ನಿಯೋಗ ಕಳಿಸಿದ್ರು, ಅವ್ರ ವಂಶಸ್ಥರು ಹೇಗಿದ್ದಾರೆ ಏನು ತಿಳ್ಕೊಂಬನ್ನಿ ಅಂತ. ಅದೇ ಥರ ಇಲ್ಲಿ ಒಂದು ನಿಯೋಗವನ್ನು ಮಾಡಿ ಲಂಡನ್ಗೆ ಕಳಿಸ್ಲಿ, ಅಲ್ಲಿ ರಾಜರು ಯಾವ ರೀತಿ ಕ್ರಿಯೇಟ್ ಮಾಡ್ತಾರೆ. ಮಂಜರಾಜ ಅರಸ್ ಅವರು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮಾತಾಡಿದ್ದಾರೆ, ಅವ್ರು ಏನು ಹೇಳ್ತಿದ್ದಾರೆ ಕೇಳೋಣ. ಮಾಡಬಹುದು, ಇಲ್ಲದೆ ಹೋದ್ರೂ ಮಾಡಬಹುದು, ಅರಮನೆ ಇದ್ದರೂ ಮಾಡಬಹುದು, ಅರಮನೆ ಇಲ್ಲದೆ ಹೋದ್ರೂ ಮಾಡಬಹುದು. ಆದರೆ ಇವ್ರಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ಒಂದು ಪಾರಂಪರಿಕ ಸಾಂಸ್ಕೃತಿಕ ಕೊಡುಗೆಯಾಗಿ ಬಂದದ್ರಿಂದಾಗಿ ಈಗಲೂ ಕೂಡ ಸ್ವತಂತ್ರ ಭಾರತದಲ್ಲಿ ರಾಜರಿಲ್ಲ, ರಾಜತ್ವ ಇಲ್ಲ ಅನ್ನುವಂಥ ವಾತಾವರಣ ನಿರ್ಮಾಣವಾಗಿದ್ರು ಖಾಸಗಿಯಾಗಿ ಮಾತ್ರ ಸಿಂಹಾಸನಾರೋಹಣವನ್ನು ಅವ್ರು ಮಾಡಿ ದರ್ಬಾರನ್ನು ನಡೆಸ್ತಾ ಇದ್ರು, ದರ್ಬಾರ್ ನಡೆಸುವ ಶಾಸ್ತ್ರವನ್ನು ಮಾಡ್ತಾ ಇದ್ರು. ಪ್ರಮೋದೇವಡೆಯವ್ರ ಕ್ವಶನ್ ಏನಂತಂದ್ರೆ ಇಷ್ಟೇ, ಸೆಟಲ್ಮೆಂಟ್ ನಮ್ಮ ಆಸ್ತಿ ನಮಗೆ ಬರಾಗ ಅವ್ರಿಗೆ ಈ ರೀತಿ ಅದೇ ಯಾವುದಕ್ಕೂ ನಾವು ಕೈ ಹಾಕಲ್ಲ ಅಂತ ಹೇಳ್ತಿದ್ದಾರೆ. ಕೈ ಹಾಕಬೇಡಿ. ಈಗ ನಾನು ಅದನ್ನೇ ಹೇಳ್ತಾ ಇದ್ದೀನಲ್ಲ, ನವರಾತ್ರಿ ಆಚರಣೆ ಮಾಡುವುದು ಎಲ್ಲ ಹಿಂದೂ ಧರ್ಮೀಯರ ಧಾರ್ಮಿಕ ವಿಧಿ. ಅದು ಹಿಂದೂ ಧರ್ಮೀಯರಿಗೆ ಸಿಂಹಾಸನದಲ್ಲಿ ಕೂತ್ಕೊಳ್ಳೋದು ನಿಮ್ಮ ಸ್ವಂತ ಕೌಟುಂಬಿಕ ಕಾರ್ಯಕ್ರಮ, ನೀವು ಆಚರಿಸಲ್ಲ ಅಂದ್ರೆ ಬೇಡ. ಯಾರು ಅದಕ್ಕೆ ಅಡ್ಡಿ ಮಾಡೋರು? ಸರ್ಕಾರಕ್ಕೂ ನವರಾತ್ರಿಗೂ ಅರಮನೆಗೂ ಏನು ಸಂಬಂಧ ಅಂದರೆ, ವಿಜಯದಶಮಿ ದಿವಸ ಏನು ನಾಡದೇವಿಯ ಒಂದು ಮೆರವಣಿಗೆಯನ್ನು ಮಾಡ್ತಾರೆ, ಅದು ಭಕ್ತಿಯಿಂದೇನು ಸರ್ಕಾರ ಮಾಡೋದಿಲ್ಲ. ಸರ್ಕಾರ ಯಾವ ಧಾರ್ಮಿಕ ವಿಧಿವಿಧಿಗಳನ್ನು ಆಚರಿಸೋದಿಲ್ಲ. ಪ್ರವಾಸೋದ್ಯಮದ ದೃಷ್ಟಿಯಿಂದ ನಾಡದೇವತೆಯ ಮೆರವಣಿಗೆಯನ್ನು ಅರಮನೆಯಿಂದ ಬನ್ನಿ ಮಂಟಪಕ್ಕೆ ತಗೊಂಡೋಗ್ತಾರೆ. ನಾಡ ಹಬ್ಬದ ಆ ರೀತಿ ಮಾಡಿದ್ರೆ ನಾಡ ಹಬ್ಬದ್ದು ಕಳೆ ಕುಂದುತ್ತೆ ಅಂತ ಅನ್ಸಲ್ವಾ? ಅಂದರೆ ರಾಜವಂಶಸ್ಥರು ಯಾವುದೇ ಕಾರ್ಯಗಳನ್ನ ಮಾಡದೇ ಇದೆ. ರಾಜವಂಶಸ್ಥರು ಒಂದು ಖಾಸಗಿ ವ್ಯಕ್ತಿ, ನಾವು ಮೈಸೂರಿನ ಜನ ಮಹಾರಾಜರಲ್ಲಿ ಶ್ರೀಕಂಠದತ್ತರಲ್ಲಿ ಇಡೀ ರಾಜವಂಶದ ಕೊಡುಗೆಯನ್ನು ಕಡ್ವಿ, ಇಡೀ ರಾಜವಂಶದ ಕೊಡುಗೆಯನ್ನು ಕಡ್ವಿ. ಜಯಚಾಮರಾಜ ಒಡೆಯರನ್ನು ನೋಡಿದ್ವಿ ಶ್ರೀಕಂಠದತ್ತನಲ್ಲಿ, ದಾಲ್ವಡಿ ಕೃಷ್ಣರಾಜ ಒಡೆಯರನ್ನ ನೋಡಿದ್ವಿ. ಶ್ರೀಕಂಠದತ್ತರನ್ನ ಎಲೆಕ್ಷನ್ಲಿ ನಾವು 3ನೇ ಸ್ಥಾನಕ್ಕೆ ತಳ್ಳಿದ್ರು ಜನ, ಅದು ನೆನ್ಪಿಟ್ಕೋಬೇಕು. ನಾವು 3ನೇ ಸ್ಥಾನಕ್ಕೆ ತಳ್ಳಿದ್ರು, ಆಮೇಲೆ ಅವರು ಸತ್ತಾಗ ಲಕ್ಷಾಂತರ ಜನ ಬಂದರು. ಶ್ರೀಕಂಠ ದತ್ತ ಅಂತಲ್ಲ ಬಂದದ್ದು, ಶ್ರೀಕಂಠ ದತ್ತನಲ್ಲಿ ಮಹಾರಾಜರನ್ನ ಕಂಡ್ರು ಅವರು. ಸತೀಶ್ ಹೇಳ್ಬಿಡು, ಮಹಾರಾಜರನ್ನ ಕಂಡ್ರು, ರಾಜವಂಶದ ಎಲ್ಲ ಔನ್ನತ್ಯವನ್ನು ಕಂಡ್ರು. ಆ ಅಭಿಮಾನ ಇದೆಯಲ್ಲ ಅರಮನೆಯಲ್ಲಿ ಇರುವುದು, ಆ ಅಭಿಮಾನ ಮಾತ್ರ. ಅದರಿಂದಾಗಿ ಮೈಸೂರಿನ ಜನ ಮಹಾರಾಜರು ಬೇರೆ ನಾವು ಬೇರೆ ಅಂತ ಅಂದ್ಕೊಳ್ದೆ ಇರೋದರಿಂದ, ಅನ್ಯೋನ್ಯತೆ ಪ್ರೇಮ ಇರೋದರಿಂದ ಆ ದಸರಾಕ್ಕೆ ಒಂದು ಆದ್ಯತೆಯನ್ನು ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಇಲ್ಲದೆ ಹೋದರೆ ಅದು ಪಕ್ಕಾ ಕೌಟುಂಬಿಕ ಆಚರಣೆ, ಮಾಡುವುದು ಬಿಡೋದು ಅವ್ರಿಗೆ ಸಂಬಂಧಪಟ್ಟದ್ದು. ಸಿಂಹಾಸನದಲ್ಲಿ ಕೂತು ಆಚರಿಸ್ಬೇಕು ಅಂತ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ದಾರೆ, ಅವ್ರಿಗೆ ಇಷ್ಟಪಟ್ಟಂಥ ವಿಷಯ ಅವ್ರು ಬೇಕಾದ್ರೆ ಮಾಡ್ಬೋದು. ಅಂದರೆ ಇಷ್ಟೆಲ್ಲ ಆದರೂ ಕೂಡ ಉತ್ತರಾಧಿಕಾರಿ ನೇಮಕ ಆಗಲೇ ಇಲ್ಲ. ಅವ್ರು ಹೇಳ್ತಾರೆ ಉತ್ತರಾಧಿಕಾರಿ ತಡವಾಗಿ ಮಾಡ್ತೀವಿ ಗಣೇಶ ಹಬ್ಬ ಆದಮೇಲೆ ಅಂತ ಹೇಳ್ತಾರೆ. ಅಲ್ಲ, ಉತ್ತರಾಧಿಕಾರಿ ಆಯ್ಕೆ ಮಾಡುವುದು ಸಿಂಹಾಸನದಲ್ಲಿ ಕೂತ್ಕೊಳ್ಳುವುದು ಮುಖ್ಯ ಉದ್ದೇಶ ಅಲ್ಲ. ಉತ್ತರಾಧಿಕಾರಿ ಆಯ್ಕೆ ಮಾಡುವುದು ವಂಶಾಭಿವೃದ್ಧಿಗೆ, ವಂಶ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಮಾತ್ರ ಉತ್ತರಾಧಿಕಾರಿನ ಆಯ್ಕೆ ಮಾಡೋದು. ದತ್ತು ತಕ್ಕೊಳ್ಳೋದು ಅದೇ ಕಾರಣಕ್ಕೋಸ್ಕರ. ಆ ದತ್ತು ತಕ್ಕೊಂಡಾಗ ಆ ಮನೆತನ ಮನೆಯ ಒಳ್ಳಿತದ ಜೊತೆಗೆ ಕೆಟ್ಟದ ಹವ್ಯಾಸಗಳು ಸಿಕ್ಕಾಕೊತ್ತವೆ.
ಅರಮನೆಗಿರುವಂಥ ಸಮಸ್ಯೆಗಳು ಕೂಡ ಸಿಂಹಾಸನ ಜೊತೆಗೆ ಬರ್ತವೆ. ಅದನ್ನು ಎದುರಿಸುವಂಥ ಸಾಮರ್ಥ್ಯ ವ್ಯಕ್ತಿಗೆ ಇರಬೇಕು. ಉತ್ತರಾಧಿಕಾರಿನ ಯಾವಾಗ ಆಯ್ಕೆ ಮಾಡ್ತೀವಿ ಮಾಡೋಲ್ಲ ಅನ್ನೋದು ಆ ಕುಟುಂಬಕ್ಕೆ ಸೇರಿದಂಥ ಸಮಸ್ಯೆ ಹೊರತು ಬೇರೆಯವ್ರದ್ದಲ್ಲ, ಸಾರ್ವಜನಿಕರು ಅಥವಾ ಮಾಧ್ಯಮದವರ ಮುಂದೆ ಬರುವಂಥ ಪ್ರಶ್ನೆ ಅಲ್ಲ. ನನಗೆ ವೈಯಕ್ತಿಕವಾಗಿ ಅನಿಸೋದು ಆ ಕೌಟುಂಬಿಕ ಸಮಸ್ಯೆಯನ್ನು ಬಹಿರಂಗವಾಗಿ ಸಾರ್ವಜನಿಕವಾಗಿ ಚರ್ಚೆಗೆ ಯಾತಕ್ಕಿಡಬೇಕು. ಇದರಿಂದ ಅರಮನೆಯ ಅಂತಸ್ತಿಗೆ ಕುಂದು ಉಂಟಾಗುತ್ತೆ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಂದರೆ ಏನಾರೂ ಆಗಲಿ ಒಟ್ಟಿನಲ್ಲಿ ಅವರು ದಸರಾ ನಡೆಸ್ಬೇಕು. ಅಲ್ಲ, ಅವರಿಷ್ಟ, ಅದು ನಡೆಸೋದು ಬಿಡೋದು ಅವ್ರವ್ರ ಇಷ್ಟ. ಈಗ ನಮ್ಮಲ್ಲಿ ಆಚರಿಸೋದು ನನಗೆ ಬಿಟ್ಟ ವಿಷಯ. ಅಲ್ಲ, ಅವ್ರಿಗೆ ಈಗ ನಮಗೆ ವೈಯಕ್ತಿಕವಾಗಿ ಪ್ರಾಬ್ಲಮ್ಗಳಿರ್ತವೆ. ರಾಜ ಅದೇ ಈಗ ಒಬ್ಬ ಉತ್ತರಾಧಿಕಾರನ ನೇಮಕ ಮಾಡಿದ್ರೆ ಅವನಿಗೆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾರೆ. ವಂಶ ರಾಜರು ಕೂಡ ಅದೇ ಸಂಕಷ್ಟನ ಅನುಭವಿಸಿದ್ರು ಅಂತ ಅವ್ರು ಹೇಳ್ತಾರೆ. ಹಾಗಾಗಿ ಅದನ್ನೆಲ್ಲ ಸೆಟ್ಲ್ ಮಾಡಬೇಕು. ರವಿ, ಉತ್ತರಾಧಿಕಾರಿನ ಆಯ್ಕೆ ಮಾಡೋದು ನೇಮಕ ಮಾಡೋದು ಯಾರ ಜವಾಬ್ದಾರಿ? ಆ ಕುಟುಂಬದ ಜವಾಬ್ದಾರಿ ಹೊರತು ಸರ್ಕಾರಿ ಜವಾಬ್ದಾರಿ ಅಲ್ಲ. ಸರ್ಕಾರಕ್ಕೂ ಅರಮನೆಗೂ ಇರೋ ಸಮಸ್ಯೆ, ರಾಜವಂಶಸ್ಥರಿಗಿರೋ ಸಮಸ್ಯೆಯನ್ನು ಅರಮನೆಯನ್ನು ಸರ್ಕಾರ ವಹಿಸ್ಕೊಂಡಿದೆ. ಆ ಸಂಬಂಧ ಸುಪ್ರೀಂ ಕೋರ್ಟಲ್ಲಿ ಹೈಕೋರ್ಟ್ಲಿ ಕೇಸ್ಗಳು ನಡೀತಾ ಇವೆ. ಇದು ಅರಸ್ ಅವರ ಸ್ಪಷ್ಟವಾದಂತಹ ಮಾತು ಅಂತ ಹೇಳ್ಬೋದು. ಇದು ಅದು ಅವರ ಕೌಟುಂಬಿಕ ವಿಚಾರಕ್ಕೆ ಸಂಬಂಧಪಟ್ಟಿದ್ದು ಅಂತ. ನಾನು ಇಲ್ಲಿ ಒಂದು ವಿಚಾರ ನನಗನ್ಸಿದ್ದು ನಾನು ಹೇಳೋದಂದರೆ, ಇದು ಇವತ್ತು ಖಂಡಿತವಾಗಿ ರಾಜಮನೆತನ ಅನ್ನೋದು ಒಂದು ಸಾರ್ವತ್ರಿಕ ಸ್ವತ್ತು. ಅಂದರೆ ನಮಗೊಂದು ಅಭಿಮಾನದಿಂದಲೇ ನಾವು ಈ ದಸರಾವನ್ನು ನೋಡ್ತಿರುವಂಥದ್ದು. ಅದು ಕೌಟುಂಬಿಕ ವಿಚಾರ ಇರ್ಬೋದು, ನಮಗೊಂದು ಕುತೂಹಲ. ಯಾಕೆಂದರೆ ರಾಜಮನೆತನ ಹೇಗೆ ಮುಂದುವರಿಸುತ್ತೆ ಅಂತ, ಖಂಡಿತವಾಗಿಯೂ ಅದು ರಾಜಮನೆತನಕ್ಕೆ ಸಂಬಂಧಪಟ್ಟಂಥ ವಿಚಾರವೇ ಇರ್ಬೋದು. ಆದರೆ ಸಾರ್ವತ್ರಿಕವಾಗಿ ದಸರಾದಲ್ಲಿ ಒಂದು ಕುತೂಹಲ ಇರುವಂಥದ್ದು, ರಾಜ ಏನು ಮಾಡ್ತಾನೆ ಅಂತ. ನೀವು ಆಗಲೇ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರಿ, ಒಂದು ಹೆಣ್ಣು ಮಗು ಯಾಕೆ ಸಿಂಹಾಸನವನ್ನು ಏರಬಾರ್ದು ಅಂತ. ಅದಕ್ಕೆ ಉತ್ತರ ಕೊಡೋದಕ್ಕೆ ಸುಬ್ರಹ್ಮಣ್ಯ ಅಂತ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸುಬ್ರಹ್ಮಣ್ಯ ಅವರೇ, ನಮಸ್ಕಾರ. ಸರ್ ನಮಸ್ತೆ. ಓಕೆ, ಈ ತಲಕಾಡು ಚಿಕ್ಕರಂಗೇಗೌಡರು ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಈ ಇನ್ನು ಮುಂದಿನ ಉತ್ತರಾಧಿಕಾರಿ ಒಂದು ಮಹಿಳೆ ಆಗಲಿ, ಒಂದು ಹೆಣ್ಣು ಮಗಳನ್ನ ದತ್ತು ತಗೊಳ್ಳಿ ಅಂತ, ಅದಕ್ಕೆ ನೀವೇನು ಹೇಳಕ್ ಇಷ್ಟಪಡ್ತೀರಿ? ನಾನು ಪ್ರಬಲವಾಗಿ ಅದನ್ನ ನಾನು ತಿರಸ್ಕರಿಸ್ತೀನಿ. ಯಾಕೆ ಅಂತ ಆಮೇಲೆ ನಾನು ಹೇಳ್ತೀನಿ. ಮೊದಲನೇದು, ನಾವು ರಾಜ ಅಂತ ಏನು ಗೌರವಿಸ್ತೀವೋ ಅಲ್ಲಿ ಪೂಜೆ ಪುನಸ್ಕಾರಗಳು ಒಂದೇ ಬರೋದಿಲ್ಲ, ಅದರದೇ ಆದ ಧಾರ್ಮಿಕ ವಿಧಿವಿಧಾನಗಳು ಬರ್ತವೆ. ಮತ್ತೆ ಇನ್ನೊಂದು ಹೇಳ್ತೀನಿ, ಹೆಣ್ಮಗುನ್ ತಗೊಂಡ್ರೆ ಅಲ್ಲಿ ಅಳಿಯ ಆಗ್ತಾನೆ ಹೊರತು ರಾಜ. ಆಗ ರಾಜಮನೆತನದ ಏನು ನಾವು ನೋಡ್ಕೊಂಡ್ ಬಂದಿದ್ದೀವಿ, ಆಗ ಬೇರೆ ಒಂದು ಏನು ನಾವು ಕರಿತೀವಿ ಅವರ ಮುಂದಕೊಂಡು ಹೋದಂಗೆ ಆಗ್ತದೆ. ಆಗ ರಾಜಮನೆತನ ಇಲ್ಲಿಗೆ ಕೊನೆ ಆಗ್ತದೆ. ಅಂದ್ರೆ ಶ್ರೀಕಂಠ ದತ್ತ ಅವರೇ ಕೊನೆಯಾದ್ರು ಮೈಸೂರು ರಾಜಮನೆತನ. ಆಗ ಮೈಸೂರು ರಾಜಮನೆತನ ಅಂತ ಬರಲ್ಲ, ಅವ್ರ ಹೆಣ್ಮಗಳು ಅವ್ರ ಗಂಡನ ಮನೆಗೆ ಏನ್ ಸೇರ್ತಾರೆ ಅವರು. ಆ ದೃಷ್ಟಿಯಿಂದ ಇದು ಪ್ರಬಲವಾಗಿ ಆಗೋದಿಲ್ಲ. ಮೂರ್ ಜನ ಹೆಸರು ಹೇಳಿದ್ರು ನಮ್ಮ ಸರ್ವಪಲ್ಲ ಅಯ್ಯಂಗಾರರು. ಅದರಲ್ಲಿ ಇಬ್ರು ಹೆಸರು ಬಂದು ಆದಿತ್ಯ ಗುರುದೇವ್ ರಾಜ ಅರಸ್ ಮತ್ತು ಚದುರಂಗ ಕಾಂತರಾಜ ಅರಸ್ಸು ಮತ್ತೆ ಶ್ರವಣ್ ಒಡೆಯರ್. ಶ್ರವಣ್ ಒಡೆಯರ್ ಅವರು ಮಹಾರಾಣಿ ಅವರ ದೊಡ್ಡಪ್ಪನ ರಿಲೇಷನ್ ಅವರು. ಮತ್ತೆ ನಮ್ಮ ಆದಿತ್ಯ ಗುರುದೇವ್ ಇಂದ್ರಾಕ್ಷಿ ಮೇಡಮ್ ಅವರ ಮಗ, ಅಂದ್ರೆ ಶ್ರೀಕಂಠ ದತ್ತ ಅವರ ಎರಡನೇ ತಂಗಿಯ ಮಗ. ಸ್ಪಷ್ಟವಾಗಿ ಹೇಳಿದ್ದೇನೆ, ಅವರಿಗೆ ಮಕ್ಕಳು, ಅವ್ರಿಗೆ ಇನ್ನು ಮದುವೆ ಆಗಿಲ್ಲ. ಮತ್ತೆ ಎಲ್ಲರ ಜಾತವನ್ನ ಪರಿಶೀಲಿಸ್ತಾ ಇದ್ದಾರೆ ನಿಧಾನಕ್ಕೆ. ಓಕೆ, ಆ ವಿಚಾರಕ್ಕೆ ನಾನು ಬರ್ತೀನಿ. ಇಲ್ಲಿ ಮಹಿಳೆಯಾಗಿ ಪ್ರಸ್ತಾಪ ಮಾಡಿದ್ದು ನೀವು ಮಹಿಳಾ ಉತ್ತರಾಧಿಕಾರಿ ಯಾರಾಗಬಾರ್ದು ಅಂತ. ಸುಬ್ರಹ್ಮಣ್ಯ ಹೇಳುವ ಪ್ರಕಾರ ಒಂದೊಮ್ಮೆ ಮಹಿಳೆ ಉತ್ತರಾಧಿಕಾರಿ ಈಗ ಪ್ರಮೋದ ದೇವಿಯವರ ಕಡೆಯಿಂದ ಆದರೆ ಅಲ್ಲಿಗೆ ಈ ಒಡೆಯರ ಸಂತಾನ ಎಂಡ್ ಆಗುತ್ತೆ, ಪ್ರಮೋದ ದೇವಿಯವರ ಮುಂದುವರಿಯುತ್ತೆ, ಅವರ ಕೌಟುಂಬಿಕದ ಒಂದು ಇದು ಇನ್ವಾಲ್ವ್ ಆದಂಗೆ ಆಗುತ್ತೆ ಅಂತ. ನನಗೆ ಇಲ್ಲಿ ಸುಬ್ರಹ್ಮಣ್ಯ ಅವರ ಆಲೋಚನೆ ಇದೆಯಲ್ಲ, ಗಂಡಸರಿಂದ ಮಾತ್ರ ಅದು ಮನೆತನ ಇಲ್ಲಾಂದ್ರೆ ಇಲ್ಲ ಅಂತೇಳಿ. ಹಾಗಿದ್ರೆ ಇವರು ಮೈಸೂರಿನಲ್ಲಿ ಚಾಮುಂಡೇಶ್ವರಿಯನ್ನು ಪೂಜೆ ಮಾಡಬಾರ್ದು, ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ವಿಗ್ರಹ ತೆಗೆದ್ಬಿಟ್ಟು ಈಶ್ವರೊಂದು ವಿಗ್ರಹ ಇಡಬೇಕಾಗುತ್ತೆ ಅಥವಾ ನಂಜನಗೂಡಿಗೆ ಹೋಗಿ ಪೂಜೆ ಮಾಡಬೇಕಾಗುತ್ತೆ. ಹಂಗಲ್ಲ, 1799 1810 ಈ ರಾಜ್ಯವನ್ನು ಆಳಿದ್ದು ಮಹಿಳೆ, ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ. 1894 1902 ಈ ರಾಜ್ಯವನ್ನು ಆಳಿದ್ದು ಕೆಂಪನಂಜಮ್ಮಣ್ಣಿ ಮಹಿಳೆ. ಇದನ್ನು ಅರ್ಥ ಮಾಡ್ಕೋಬೇಕು. ಆವತ್ತು ಆ ಮಹಿಳೆ ಏನಾದರೂ ನಂಗೆ ಬೇಡ ರಾಜ್ಯ ಅಂದಿದ್ರೆ ಮೈಸೂರು ರಾಜ್ಯ ಅವತ್ತೇ ನಾಮಾವಶೇಷ ಆಗ್ಬಿಟ್ಟಿರೋದು. ಈ ಇಬ್ಬರು ದಿಟ್ಟ ಮಹಿಳೆಯರು ಈ ರಾಜ್ಯವನ್ನು ಉಳಿಸಿದ್ದಾರೆ. ಹಾಗೆ ಮುಂದೆ ಒಂದು ಹೆಣ್ಣು ಮಗುವನ್ನು ದತ್ತು ತಗೊಂಡ್ರೆ ಅದು ಮೈಸೂರು ಅರಮನೆಯ ಆ ಮಹಾರಾಣಿಯರ ಜಯಚಾಮರಾಜೇಂದ್ರ ಒಡೆಯರ್ ಅವರ ಪುತ್ರಿಯರೇನಿದ್ದಾರೆ ಒಂದು ಮಹಿಳೆಯನ್ನ ತಗೊಂಡು ಕೂರಿಸಿ ನೀವು, ಆಗ ನೋಡಿ ಇದರ ಔನ್ನತ್ಯ ಇನ್ನು ಮೇಲೆ ಹೋಗುತ್ತೆ. ತಾತ್ವಿಕವಾದಂತ ಅಂತ್ಯ ಏನು?
ಒಟ್ಟಾರಿಗೆ ಈಗ ಎದ್ದಿರುವಂತ ವಿಚಾರಕ್ಕೆ ಈಗ ವಿಚಾರ ಬಂದಿರತಕ್ಕಂಥದ್ದು ಮಹಿಳೆ ಆಗ್ಬೇಕಾ ಆಗ್ಬಾರ್ದ ಅಂತ, ಮಹಿಳೆ ರಾಣಿ ಆಗ್ಬೇಕಾ ಆಗ್ಬಾರ್ದ, ಅದು ಒಂದು ವಿಚಾರ. ಅದ್ರ ಮಧ್ಯೆ ಈಗ ಮುಂದಿನ ದಸರಾ ಏನಾಗಬೇಕು ಅಂತ, ಉತ್ತರಾಧಿಕಾರಿ ಆಯ್ಕೆ ಬೇಕಾ ಬೇಡವಾ ಅಂತ, ಇದು ಸರ್ಕಾರ ರಾಜಮಾನತನಕ್ಕೆ ಏನು ಕೊಡಬೇಕು, ಉತ್ತರಾಧಿಕಾರಿ ಆಯ್ಕೆಗೂ ಮತ್ತು ಮೈಸೂರು ದಸರಕ್ಕೂ ಸಂಬಂಧ ಇಲ್ಲ. ಉತ್ತರಾಧಿಕಾರಿ ಆಯ್ಕೆ ಮಾಡಬೇಕಾಗಿರ್ತಕ್ಕಂಥದ್ದು ರಾಜಮನೆತನದ ಜವಾಬ್ದಾರಿ. ಆ ಜವಾಬ್ದಾರಿಯನ್ನು ಸರ್ಕಾರದ ಮೇಲೆ ಆಗ್ತಕ್ಕಂಥದ್ದು ಮಹಾ ತಪ್ಪು. ಅವರು ತಮ್ಮ ಜವಾಬ್ದಾರಿಯನ್ನು ತಾವು ನಿರ್ವಹಿಸಿದೆ, ನನಗೆ ಅದು ಸಾಲ್ವ್ ಮಾಡಿಕೊಟ್ರೆ ಇದನ್ನು ನಾನು ಮಾಡಿಕೊಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಭಾಳ ಅನ್ಯಾಯ ಇದು. ಇಟ್ ಈಸ್ ಬೇಸಿಕಲಿ ಏನಪ್ಪ ಅಂತಂದರೆ ಒಂದು ಬ್ಲ್ಯಾಕ್ ಮೇಲ್ ಟೆಕ್ನಿಕ್ ಅಷ್ಟೇ ಇದು. ಅವರು ಮನೆಯಲ್ಲಿ ಅವರು ಉತ್ತರಾಧಿಕಾರಿ ಹಕ್ಕಕ್ಕೆ ಸರ್ಕಾರಕ್ಕೂ ಏನು ಸಂಬಂಧ? ಅವರು ಒಂದು ಹೇಳಿದ್ದಾರೆ ಗಣೇಶ ಹಬ್ಬದ ನಂತರ ನಾವು ಅದನ್ನ ಬಗ್ಗೆ ಯಾರು ಉತ್ತರಾಧಿಕಾರಿ ಅಥವಾ ಯಾರು ಮುನ್ನಡೆಸ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತೀವಿ ಮಧ್ಯೆ ಒಂದು ಮನವಿ ಮಾಡ್ಕೊಂಡಿದ್ದಾರೆ, ಈ ವಿವಾದವನ್ನ ಬಗೆಹರಿಸ್ಕೊಡಿ. ಸಾರ್ವಜನಿಕ ಇಶ್ಯೂ ಆಗಲೇಬಾರದು. ಇದನ್ನು ಮಾಡಿದ್ರೆ ಅವ್ರು ಎಷ್ಟು ಔದಾರ್ಯವಾಗಿ ಮಾಡ್ತಾರೋ ಅಷ್ಟು ಬಗ್ಗೆ ಜನಕ್ಕೆ ಅಷ್ಟೇ ಔದಾರ್ಯ ಆ ಫ್ಯಾಮಿಲಿ ಮೇಲೆ ಬರುತ್ತೆ. ಇವ್ರು ಏನಾದರೂ ತಪ್ಪು ತಿಳ್ಕೊಂಡು ನಾನು ಇದನ್ನು ಬಾರ್ಗೇನಿಂಗ್ ಪವರ್ ಅಂತ ಉಳಿಸ್ಕೊಂಡ್ರೆ ಅವ್ರಿಗೆ ಇರ್ತಕ್ಕಂತಹ ಸಮಾಧಾನ ಏನು ಜನಗಳ ಅವ್ರ ಮೇಲಿದೆ ಅದು ಕಮ್ಮಿ ಆಗ್ಬಿಡುತ್ತೆ. ಅದು ಆಗಬಾರ್ದು ಅನ್ನೋ ಆಗಿದ್ರೆ ಅವ್ರ ಬಗ್ಗೆ ಒಳ್ಳೆ ಭಾವನೆ ಬರಬೇಕು ಅನ್ನೋ ಆಗಿದ್ರೆ ಇವತ್ತು ಏನು ರಾಜಮನೆತನದ ಕಾರ್ಯಗಳು ನಡೀತಾ ಇದೆ ಆ ಕಾರ್ಯಕ್ಕೋಸ್ಕರ ಮಾಡ್ತೀನಪ್ಪ, ಈ ಆಸ್ತಿ ಬಗ್ಗೆ ಆಗಲಿ ನನ್ನ ಮೈಂಟೆನೆನ್ಸ್ ಬಗ್ಗೆ ಆಗಲಿ ಅಲ್ಲ. ಈ 100,00,000 ಕೋಟಿ ರೂಪಾಯಿ ಇರತಕ್ಕಂಥ ಬಜೆಟ್ ಇವತ್ತು ಕರ್ನಾಟಕದಲ್ಲಿ ಇದ್ದಾಗ ಒಂದು 3 ಕೋಟಿಯೋ 5 ಕೋಟಿ ದೊಡ್ಡದಲ್ಲ, ಕೊಡ್ಬೋದು. ಯಾಕೆಂದ್ರೆ ಒಂದು ನಾಡ ಹಬ್ಬಕ್ಕೋಸ್ಕರ ಖರ್ಚು ಮಾಡ್ತಾ ಇರತಕ್ಕಂಥದ್ದು ಒಂದು ಸಂಸ್ಕೃತಿಯ ಉಳಿಸಕ್ಕೆ ಒಟ್ಟಾರೆಯಾಗಿ ಒಂದು ಅಂತ್ಯವನ್ನ ಈ ವಿವಾದ ಕಾಣಬೇಕಾಗಿದೆ. ಧನ್ಯವಾದಗಳು ಇಬ್ಬರಿಗೂ ಈ ಒಂದು ಚರ್ಚೆಗೆ ಬಂದು ಭಾಗವಹಿಸಿ ಮಾತನಾಡೋದಕ್ಕೆ. ಒಟ್ಟಾರೆಯಾಗಿ ಮೈಸೂರಿನಲ್ಲಿ ಈಗ ಮುಂದಿನ ರಾಜಮನೆತನದ ಜವಾಬ್ದಾರಿಯನ್ನ ಯಾರು ವಹಿಸಿಕೊಳ್ತಾರೆ, ದಸರಾ ಏನಾಗುತ್ತೆ, ಸರ್ಕಾರ ಮತ್ತು ರಾಜಮನೆತನದ ನಡುವಿರುವಂತಹ ವಿವಾದ ಯಾವ ಹಂತಕ್ಕೆ ತಲುಪುತ್ತೆ, ಒಂದು ಅಂತ್ಯವನ್ನು ಇದು ಕಾಣುತ್ತಾ, ಇವೆಲ್ಲವೂ ಈ ಹೊತ್ತಿನ ಕುತೂಹಲದ ಒಂದು ವಿಷಯವಾಗಿತ್ತು. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳು ಕೂಡ ನಡೆದಿವೆ. ಇದು ಈ ಹೊತ್ತಿನ ವಿಶೇಷ ಚರ್ಚೆ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.